ಪ್ರಾಯೋಜಕರು ಜನವೈದ್ಯ. ಈ ನಂಬರ್ಗೆ ಫೋನ್ ಮಾಡಿದರೆ ಡಾಕ್ಟರ್ಗಳೇ ನಿಮ್ಮ ಮನೆಗೆ ಭೇಟಿ ಕೊಡುತ್ತಾರೆ. ತುರ್ತು ಚಿಕಿತ್ಸೆಗೆ ಈಗಲೇ ಕರೆ ಮಾಡಿ. ಕೊರಗಜ್ಜ ತನ್ನ ಪವಾಡಗಳಿಗೆ ಅತಿ ಹೆಸರುವಾಸಿ. ಅದರಲ್ಲೂ ಕರ್ನಾಟಕದಲ್ಲಿ, ಅದರಲ್ಲೂ ಕರಾವಳಿ ಪ್ರದೇಶದಲ್ಲಿ ಮನೆ ಮನೆಯಲ್ಲಿ ಕೊರಗಜ್ಜನಿಗೆ ವಿಶೇಷ ಸ್ಥಾನಮಾನ ಕೂಡ ಇದೆ. ಅವನು ಮಾಡುವ ಆ ಪವಾಡಗಳು ನಿಜಕ್ಕೂ ಎಲ್ಲರನ್ನು ಅಚ್ಚರಿಪಡಿಸುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಇತ್ತೀಚೆಗೆ ಇನ್ನೊಂದು ಅಚ್ಚರಿಯ ಹಾಗೂ ಅತ್ಯಂತ ಕುತೂಹಲಕಾರಿ ಪವಾಡವು ನಡೆದಿದೆ. ಇತ್ತೀಚೆಗೆ ಕೊರಗಜ್ಜನಿಗೆ ಪ್ರಾರ್ಥಿಸಿ ಇರಿಸಿದ್ದ ಎರಡು ವಿಲ್ಲೆದೆಳೆಗಳು ಎರಡು ತಿಂಗಳಾದರೂ ಬಾಡದೆ ಅವುಗಳಲ್ಲಿ ಬೇರು ಮೂಡಿದ ಘಟನೆಯೊಂದು ಗುತ್ತಿಗಾರು ಸಮೀಪದ ಮೊಗ್ರ ಮಾತ್ರ ಮಜಲು ಎಂಬಲ್ಲಿ ಸಂಭವಿಸಿದೆ. ಮಾತ್ರ ಮಜಲಿನ ಸೀನಪ್ಪ ಎಂಬರ ಮನೆ ಎದುರು ಸುಮಾರು 3 ದಶಕಗಳಿಂದ ಕೊರಗಜ್ಜನಿಗೆ ಸಾನ್ನಿಧ್ಯ ಇದೆ. ಇಲ್ಲಿ ಸಂಕ್ರಮಣ ಪೂಜೆ, ತಂಬಿಲ್ಲ ಸೇವೆ ನಡೆಯುತ್ತಿದ್ದು ಅಕ್ಕಪಕ್ಕದ ಜನರು ಇಲ್ಲಿ ಆಗಮಿಸುತ್ತಾರೆ. 2 ತಿಂಗಳ ಹಿಂದೆ ಇಲ್ಲಿಗೆ ಸಮೀಪದ ಮನೆಯೊಬ್ಬರ ಬೆಳ್ಳಾರೆಯಲ್ಲಿರುವ ಬಂಧುವರೊಬ್ಬರಿಗೆ ಅನಾರೋಗ್ಯ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿನವರು ಕೊರಗಜ್ಜನನ್ನು ಪ್ರಾರ್ಥಿಸಿ ವೀಳ್ಯದೆಲೆ ಇರಿಸಿದ್ದರು. ಬಳಿಕ ಆ ವ್ಯಕ್ತಿ ಹುಷಾರಾಗಿ ಮಾತ್ರಮಜಲಿಗೆ ಬಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದರು. ಆದರೆ ಮನೆಯ ಮುಂದಿನ ತುಳಸಿಕಟ್ಟೆಯಲ್ಲಿ ಇರಿಸಿದ್ದ ವೀಳ್ಯದೆಲೆ ಬಾಡದೆ ಹಾಗೆ ಹಸಿರಾಗಿತ್ತು. ಮಾತ್ರವಲ್ಲದೆ ಇತ್ತೀಚೆಗೆ ಅದರಲ್ಲಿ ಬೇರುಗಳು ಕೂಡ ಮೂಡಿತ್ತು. ಇದನ್ನು ಕಂಡು ಮನೆಯವರು ಆಶ್ಚರ್ಯದಿಂದ ಪಂಡಿತರಲ್ಲಿ ಹೋದಾಗ ಈ ವೀಳ್ಯದೆಲೆಯನ್ನು ಮಾತ್ರ ಮಜಲಿನಲ್ಲೇ ನೆಡುವಂತೆ ಸಲಹೆ ನೀಡಿದ್ದಾರೆ. ಅದರಂತೆ ಮನೆಯವರು ಅದನ್ನ ಶೀನಪ್ಪನವರ ಮನೆಗೆ ತಂದಿರಿಸಿದ್ದಾರೆ. ಅವರು ಅದನ್ನ ಕೊರಗಜ್ಜನ ಸಾನ್ನಿಧ್ಯದ ಬಳಿಯಲ್ಲೇ ಸಣ್ಣ ಕುಂಡವೊಂದರಲ್ಲಿ ಮಣ್ಣು ತುಂಬಿಸಿ ಅದರಲ್ಲಿ ನೆಟ್ಟಿದ್ದಾರೆ. ಈ ದೃಶ್ಯ ನಿಜಕ್ಕೂ ಎಲ್ಲರನ್ನು ಆಶ್ಚರ್ಯ ಉಂಟು ಮಾಡಿದ್ದು ಕೊರಗಜ್ಜನ ಪವಾಡ ಎಂದೇ ನಂಬಲಾಗಿದೆ. ವೀಳ್ಯದೆಲೆ ಸಾಮಾನ್ಯವಾಗಿ 2 ದಿನದಲ್ಲಿ ಬಾಡಿ ಹೋಗುತ್ತದೆ. 1 ವಾರವಾದರೆ ಅದು ಹಣ್ಣಾಗಿ ಬಾಡಲು ಆರಂಭಿಸುತ್ತದೆ. ಆದರೆ ಕೊರಗಜ್ಜನ ಸ್ಥಳದಲ್ಲಿ ಇರಿಸಿರುವ ವೀಳ್ಯದೆಲೆ ತಿಂಗಳು ಕಳೆದರೂ ಹಸಿರಾಗಿಯೇ ಇರುವುದು ಅಚ್ಚರಿಗೆ ಕಾರಣವಾಗಿದೆ ಎಂದು ಇಲ್ಲಿನ ಗ್ರಾಮಸ್ಥರು ನಂಬಿದ್ದಾರೆ. ಅದಲ್ಲದೆ ಎಲೆಯಲ್ಲಿ ಬೇರು ಬಿಡಲು ಪ್ರಾರಂಭವಾದ ಕಾರಣ ಗ್ರಾಮಸ್ಥರು ಈ ಸಾನ್ನಿಧ್ಯಕ್ಕೆ ಈಗ ಭೇಟಿ ಕೊಡಲು ಆರಂಭಿಸಿದ್ದಾರೆ. ನಿಜಕ್ಕೂ ಈ ಪವಾಡ ಆ ಪ್ರದೇಶದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿದೆ. ನಿಜಕ್ಕೂ ಇದು ಕೊರಗಜ್ಜನ ಪವಾಡ, ಕೊರಗಜ್ಜನ ಆಶೀರ್ವಾದ ಎಂದು ಜನರು ನಂಬುತ್ತಾರೆ. ಹೌದು ಸ್ನೇಹಿತರೆ, ತುಳುನಾಡಿನ ಮಟ್ಟಿಗೆ ಆ ಹೆಸರೇ ಒಂದು ಕಾರಣಿಕ ಶಕ್ತಿ. ಭಕ್ತಿಯಿಂದ ಆ ಹೆಸರು ಕೂಗಿದರೆ ಎಂಥ ಸಂಕಷ್ಟದಲ್ಲೂ ಕ್ಷಣಾರ್ಧದಲ್ಲಿ ಪರಿಹಾರ ಸಿಕ್ಕ ಇಂತಹ ಹಲವಾರು ಉದಾಹರಣೆಗಳಿವೆ. ಅದರಲ್ಲೂ ಎಷ್ಟೇ ಬೆಲೆ ಬಾಳುವ ವಸ್ತುಗಳು ಕಳೆದು ಹೋದರೂ ದಿಕ್ಕೆ ತೋಚದ ಲಕ್ಷಾಂತರ ಜನ ಮೊದಲು ಕರೆಯುವುದೇ ಆ ದೈವದ ಹೆಸರು. ಶತಮಾನಗಳಿಂದಲೂ ತುಳುನಾಡಿನಲ್ಲಿ ದೈವಿ ಶಕ್ತಿಯ ದರ್ಶನ ಮಾಡುತ್ತಿರುವ ಆ ನಂಬಿಕೆಯ ದೈವವೇ ಸ್ವಾಮಿ ಕೊರಗಜ್ಜ. ತುಳುನಾಡಿನ ಅದೆಷ್ಟೋ ಜನ ಇಂದಿಗೂ ತಮ್ಮ ವಸ್ತುಗಳು ಕಾಣೆಯಾದರೆ ಮೊದಲು ಪೊಲೀಸ್ ಠಾಣೆಗೆ ಮೆಟ್ಟಲು ಹತ್ತುವುದಿಲ್ಲ. ಬದಲಾಗಿ ತಾವಿಂದ ಜಾಗದಲ್ಲಿಯೇ ಕಾರಣಿಕ ಪುರುಷ ಕೊರಗಜ್ಜನೆಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ. ಇಷ್ಟಾದರೆ ಸಾಕು, ತಾವು ಕಳೆದುಕೊಂಡ ವಸ್ತುಗಳು ಮತ್ತೆ ಕೈ ಸೇರುವುದು ಸೂರ್ಯನಷ್ಟೇ ಸತ್ಯ ಎನ್ನುವುದು ಕೊರಗಜ್ಜನ ಭಕ್ತರ ನಂಬಿಕೆಯ ನುಡಿಯಾಗಿದೆ. ಇನ್ನು ಕಷ್ಟಗಳು ಎದುರಾಗಲು ಭಕ್ತ ವಲಯ ಕೊರಗಜ್ಜನ ಹೆಸರು ಕೂಗಿದರೆ ಸಾಕು, ಕಷ್ಟಗಳೆಲ್ಲ ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಮಾಯವಾಗುತ್ತದೆ. ಅಚಲ ನಂಬಿಕೆ ನಂಬಿಕೆ ಕೂಡ ಇದೆ. ಇದೇ ಕಾರಣಕ್ಕೆ ತುಳುನಾಡಿನ ಆರಾಧ್ಯ ದೈವವಾಗಿ ಕೊರಗಜ್ಜ ಎಂದು ಕರೆಯಲ್ಪಡುವ ಕೊರಗತನಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಲಾಗುತ್ತದೆ. ಇಲ್ಲಿ ಧರ್ಮ ಮತ್ತು ಸತ್ಯದ ಪ್ರತೀಕವಾಗಿ ನಂಬಿದವರಿಗೆ ಇಂಬು ಕೊಡುವ ಧರ್ಮ ದೈವವಾಗಿ ಕೊರಗಜ್ಜ ತುಳುನಾಡಿನಲ್ಲಿ ನೆಲೆ ನಿಂತಿದ್ದಾನೆ. ಸ್ನೇಹಿತರೆ, ನಿಜಕ್ಕೂ ಕೊರಗಜ್ಜ ನಮ್ಮೆಲ್ಲರ ಪಾಲಿಗೆ ದೈವಾನೋ ದೈವ. ಅವನನ್ನು ನಂಬಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ. ಇಂತಹದೇ ಹಲವಾರು ರೋಚಕ ವಿಷಯಗಳನ್ನು ಕೊರಗಜ್ಜನ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.